ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಕೊರೋನಾ ಆರ್ಭಟದಿಂದ ಕಳೆದ 10 ತಿಂಗಳಿನಿಂದ ಮುಚ್ಚಿದ ಶಾಲೆಗಳು ಇಂದಿನಿಂದ ಪುನರಾರಂಭವಾಗಿದ್ದು ಶಿಕ್ಷಕರು ಮಕ್ಕಳು ಸಂಭ್ರಮದಿಂದ ಶಾಲೆಗಳತ್ತ ಹೆಜ್ಜೆ ಹಾಕಿದ್ದಾರೆ. ಕೊರೋನಾ ಮಹಾಮಾರಿ ಆರ್ಭಟದಿಂದಾಗಿ ಕಳೆದ 10 ತಿಂಗಳಿನಿಂದ ಮುಚ್ಚಿದ ಶಾಲೆಗಳು ಇಂದಿನಿಂದ ಪುನರಾರಂಭವಾಗಿದ್ದು ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಕೊರೋನಾ ಮಾರ್ಗಸೂಚಿಗಳ ಅನ್ವಯ ಆರಂಭಿಸಿರುವ ಶಾಲೆಗಳತ್ತ ಮಕ್ಕಳು ಸಂತಸದಿಂದ ಹೆಜ್ಜೆ ಹಾಕಿದ್ದಾರೆ. ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ಕೊರೋನಾ ಮಹಾಮಾರಿಯಿಂದ ಆರ್ಭಟಕ್ಕೆ ಶಾಲಾ ಕಾಲೇಜುಗಳು ತತ್ತರಿಸಿ ಬಾಗಿಲು ಬಂದ್ ಮಾಡಿ ಆನ್ಲೈನ್ ಮೂಲಕ ಮಕ್ಕಳಿಗೆ ಪಾಠ ಪ್ರವಚನ ಬೋಧಿಸುತ್ತಿದ್ದವು. ಆದರೆ ಆನ್ಲೈನ್ನಲ್ಲಿ ಮಕ್ಕಳಿಗೆ ಪಾಠ ಅರ್ಥವಾಗದ ಕಾರಣ ಶಾಲೆಗಳು ಆರಂಭಿಸುವಂತೆ ಸರ್ಕಾರಕ್ಕೆ ಮಕ್ಕಳು ಹಾಗೂ ಪೋಷಕರಿಂದಲೇ ಒತ್ತಡ ಹೇರಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಇಳುಮುಖವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್-19 ಮುಂಜಾಗ್ರತಾ ಕ್ರಮಗಳ ಅನ್ವಯ ಹೊಸ ವರ್ಷದ ಮೊದಲ ದಿನವಾದ ಶುಭ ಶುಕ್ರವಾರದಿಂದಲೇ ಶಾಲೆಗಳು ಪುನರಾರಂಭಗೊಂಡಿವೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪ್ರಮುಖ ಘಟ್ಟವಾಗಿರುವ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಇಂದಿನಿಂದ ಪ್ರಾರಂಭಗೊಂಡಿವೆ. ಹಾಗೆಯೇ 7, 6, 8 ಮತ್ತು 9ನೇ ತರಗತಿ ಮಕ್ಕಳಿಗೆ ಶಾಲಾ ಆವರಣದಲ್ಲಿಯೇ ವಿದ್ಯಾಗಮ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಒಂದು ತರಗತಿಯಲ್ಲಿ 15 ಮಕ್ಕಳು, ಒಂದು ಡೆಸ್ಕ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ನಗರದ ಅಶೋಕ್ ರಸ್ತೆಯಲ್ಲಿರುವ ಸರ್ಕಾರಿ ಎಂಪ್ರೆಸ್ ಕಾಲೇಜು, ಬಿಎಚ್ ರಸ್ತೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಸೇರಿದಂತೆ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳು 10ನೇ ತರಗತಿ ಮತ್ತು ಪದವಿ ಪೂರ್ವ ಕಾಲೇಜಿನ 12ನೇ ತರಗತಿಗಳಿಗೆ ಆಗಮಿಸಿದ ವಿದ್ಯಾರ್ಥಿಗಳನ್ನ ಶಾಲಾ ಕಾಲೇಜಿನ ಮುಂಭಾಗದಲ್ಲಿಯೇ ತಳಿರು ತೋರಣಗಳಿಂದ ಅಲಂಕರಿಸಿ ವಿಶೇಷವಾಗಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳು ತರಗತಿಗಳನ್ನ ಪ್ರವೇಶಿಸುವ ಮುನ್ನವೇ ಶಾಲಾ ಕಾಲೇಜುಗಳ ಆವರಣದಲ್ಲಿಯೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಕೈಗಳಿಗೆ ಸ್ಯಾನಿಟೈಸರ್ ಹಾಕಿ ಒಳಗೆ ಕಳುಹಿಸುತ್ತಿದ್ದ ದೃಶ್ಯಗಳು ಕಂಡು ಬಂತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಮಾಸ್ಕ್ ಧರಿಸಿದ್ದರು. ಕೋವಿಡ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಬರಲು ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಮೊದಲನೆಯ ದಿನವಾದ ಇಂದು ಶಾಲಾ ಕಾಲೇಜುಗಳಿಗೆ ಮಕ್ಕಳ ಹಾಜರಾತಿ ಅಷ್ಟೇನೂ ಕಂಡು ಬರಲಿಲ್ಲ. ನಿಧಾನವಾಗಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡಲಿದ್ದಾರೆ ಎಂದು ಶಿಕ್ಷಕರ ಆಶಯವಾಗಿದೆ. ಹೊಸ ವರ್ಷದ ಶುಭಾಶಯಗಳು. ನಾನು ಈ ವಿವೇಕಾನಂದ ಶಾಲೆಯಲ್ಲಿ ಸುಮಾರು 20 ವರ್ಷಗಳಿಂದ ಹೆಚ್ಚು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾವು ಈ ಒಂದು ಹೊಸ ವರ್ಷ ಎಲ್ರಿಗೂ ಕೂಡ ಒಂದು ಹೊಸ ಭವಿಷ್ಯವನ್ನು ರೂಪಿಸಲಿ ಮಕ್ಕಳಿಗೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ, ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ನಾವು ಶಾಲೆಯನ್ನು ಮೊದಲು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅವರಿಗೆ ಒಪ್ಪಿಗೆ ಪತ್ರವನ್ನು ಪಡೆದು ನಾವು ಪೂರ್ವ ಅಂದರೆ ಮುಂಜಾಗ್ರತಾ ಎಲ್ಲ ಕ್ರಮಗಳನ್ನು ಅನುಸರಿಸಿ ನಾವು ನಿನ್ನೆ ಎಲ್ಲ ಫುಲ್ ಇಡೀ ಬಿಲ್ಡಿಂಗ್ನೆಲ್ಲ ಸ್ಯಾನಿಟೈಸ್ ಮಾಡಿಸಿದ್ದೀವಿ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಇವತ್ತಿನಿಂದ ಶಾಲೆಯನ್ನು ನಾವು ಓಪನ್ ಮಾಡಿದ್ದೀವಿ. ಈ ಶೈಕ್ಷಣಿಕ ವರ್ಷ ಮಕ್ಕಳಿಗೆ ಶುಭವನ್ನು ತರಲಿ, ನಮ್ಮೆಲ್ಲರಿಗೂ ಕೂಡ ಶುಭವನ್ನು ತರಲಿ, ಮೊದಲು ಆರೋಗ್ಯ ಆಯಸ್ಸನ್ನು ಎಲ್ರಿಗೂ ಕೊಡಲಿ ಆ ದೇವರು ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ. ಪದ್ಮಾವತಿ ಅಂತ ಹೇಳಿ, ನಾನು ವಿವೇಕಾನಂದ ಆನಂದಶಾಲೆ ವಿದ್ಯಾನಗರದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಜನವರಿ 1ರಿಂದ ನಮ್ಮ ಶಾಲೆಯನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ. ನಿಮಗೆಲ್ಲ ಕಾರಣ ಗೊತ್ತೇ ಇದೆ, ಇಷ್ಟು ದಿನ ಶಾಲೆ ನಡೆದಿರಲಿಲ್ಲ ಕೊರೋನಾ ಕಾರಣದಿಂದಾಗಿ. ಇವತ್ತು ನಾವೆಲ್ಲ ಸಂಭ್ರಮ ಮತ್ತು ಸಡಗರದಿಂದ ನಮ್ಮ ಎಲ್ಲ ಮಕ್ಕಳನ್ನು ಇದೊಂದು ಪ್ರತಿಯೊಂದು ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿ ಶಾಲೆಯ ಒಳಗೆ ಆವರಣದೊಳಗೆ ನಾವು ಕರ್ಕೊಂಡಿದ್ದೀವಿ. ತುಂಬ ಸಂತೋಷ ಆಗಿದೆ. ಈ ಒಂದು ಕೊರೋನಾ ಕಾರಣದಿಂದಾಗಿ ಎಲ್ಲ ಮಕ್ಕಳು ಕೂಡ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ನಮಗೂ ಕೂಡ ಬಹಳ ಬೇಸರ ಆಗಿತ್ತು. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆ ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ SSLC ಮಕ್ಕಳು ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ತೆಗೆದುಕೊಂಡು ಬರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರತಿ ಶಾಲಾ ಆವರಣ ತರಗತಿಗಳನ್ನು ಪ್ರತಿದಿನ ಸ್ಯಾನಿಟೈಸ್ ಮಾಡುವಂತೆ ಶಿಕ್ಷಣ ಇಲಾಖೆ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ತುಮಕೂರಿನ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಆವರಣದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯನ್ನ ಜಿಲ್ಲಾ ನ್ಯಾಯಾಧೀಶ ಸುಧೀಂದ್ರನಾಥ್ ಉದ್ಘಾಟಿಸಿದರು. ಪೊಲೀಸ್ ಇಲಾಖೆಗೆ ಸಹಾಯಕವಾಗಿ ಕೆಲಸ ನಿರ್ವಹಿಸುವ ಗೃಹ ರಕ್ಷಕ ದಳದ ಕಾರ್ಯ ಶ್ಲಾಘನೀಯವಾದದ್ದು ಎಂದು 7ನೇ ಅಧಿಕ ಸತ್ರ ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಸುಧೀಂದ್ರನಾಥ್ ತಿಳಿಸಿದರು. ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಆವರಣದಲ್ಲಿ ಗುರುವಾರ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆ 2020 ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಯಾವುದೇ ದಬ್ಬಾಳಿಕೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಸಮಾಜ ಸೇವೆ ಮಾಡುವಂತಹ ಗೃಹ ರಕ್ಷಕ ದಳ ಸಾಮಾನ್ಯ ನಾಗರಿಕರಿಗೆ ವಿಶೇಷ ಅಭಿಮಾನ ಗೌರವವಿದೆ ಎಂದರು. ವಿವಿಧ ಇಲಾಖೆಗಳಿಗೆ ಸಹ ಪಂಜಾಬ್, ರಾಜಸ್ಥಾನ ರಾಜ್ಯಗಳ ಗಡಿಭಾಗದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಆಗಿ ಕೆಲಸ ನಿರ್ವಹಿಸುವಂತಹ ಯೋಧರಿಗೂ ಸಹ ಸಹಾಯಕರಾಗಿ ಗೃಹ ರಕ್ಷಕ ದಳ ಸಿಬ್ಬಂದಿ ಕೆಲಸ ನಿರ್ವಹಿಸುತ್ತಾರೆ. ಹೋಮ್ಗಾರ್ಡ್ ದೇಶದ ಒಳಗಷ್ಟೇ ಅಲ್ಲ, ದೇಶದ ಗಡಿಭಾಗದ ರಕ್ಷಣೆಯನ್ನು ಹೊತ್ತಿದ್ದಾರೆ. ಇದು ಹೋಮ್ಗಾರ್ಡ್ಸ್ ದಳದ ವಿಶೇಷ ಎಂದು ಹೇಳಿದರು. ಕರ್ತವ್ಯ ಸಮಗ್ರತೆ ನಿಷ್ಠೆಗೆ ಹೋಮ್ಗಾರ್ಡ್ ಹೆಸರುವಾಸಿ. ಇಲ್ಲಿ ಸಮಾಜದ ಎಲ್ಲ ವರ್ಗದವರು ಇರುತ್ತಾರೆ. ವೈದ್ಯರು, ಇಂಜಿನಿಯರ್ಗಳು, ವಕೀಲರು, ಎಲ್ಲ ವರ್ಗದವರು ಇರುತ್ತಾರೆ. ಹೀಗೆ ಮೇಲ್ಮಟ್ಟದ ದೃಷ್ಟಿಕೋನ ಶೈಲಿ ಗೃಹ ರಕ್ಷಕ ದಳಕ್ಕೆ ಇರುತ್ತದೆ ಎಂದರು. ಅಂದರೆ ಸಾಮಾನ್ಯ ನಾಗರಿಕರಿಗೆ ಒಂದು ವಿಶೇಷವಾದ ಗೌರವ ಅಭಿಮಾನ ಇದೆ. ಯಾತಕ್ಕೆ? ಹಲವಾರು ಕಾರಣಗಳಿದೆ. ಪ್ರಮುಖವಾದ ಕಾರಣಗಳೇನು ಅಂದರೆ ವಾಲಂಟ್ರಿ
ಇದೊಂದು ಸ್ವಯಂ ಪ್ರೇರಿತರಾಗಿ ನೀವು ಸಮಾಜಕ್ಕೆ ಬಂದು ಒಂದು ಸೇವೆ ಮಾಡುವಂಥದ್ದು. ನಿಮ್ಮ ಮೇಲೆ ಯಾವುದು ದಬ್ಬಾಳಿಕೆ ಇಲ್ಲ, ಫೋರ್ಸ್ ಇಲ್ಲ, ಮಾಡಬೇಕು ಇಲ್ಲಿ ಬಂದು ಮಾಡಬೇಕು ಅಂತ ಇಲ್ಲ, ಪ್ಯೂರ್ಲಿ ವಾಲಂಟ್ರಿ. ಗೃಹರಕ್ಷಕ ದಳ ಈಗ ಅವರು ರಿಪೋರ್ಟ್ ಓದ್ತಾ ಇದ್ದಾಗ ನಾನು ಕೇಳ್ತಾ ಇದ್ದೆ, ನೀವು ಹೋಮ್ ಗಾರ್ಡ್ಸ್ ಎಷ್ಟು ವಿಧವಾದ ಕರ್ತವ್ಯಗಳನ್ನ ನೀವು ನಿಮ್ಮ ಮೇಲೆ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ಇಷ್ಟು ಚೆನ್ನಾಗಿ ನೀವು ಮಾಡ್ಕೊಂಡು ಬರ್ತೀರಾ? ನನ್ನ ಪ್ರಕಾರ ಹೋಮ್ ಗಾರ್ಡ್ಸ್ ಅಂದರೆ ಮೇನ್ಲಿ ನಾವು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದು ಪೊಲೀಸ್ ಫೋರ್ಸ್ಗೆ ಒಂದು ಆಕ್ಸಿಲರಿ ಫೋರ್ಸ್, ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಅಸಿಸ್ಟ್ ಮಾಡುವಂಥ ಒಂದು ಫೋರ್ಸ್ ಅಂತ ಎಲ್ಲರ ಸಾಮಾನ್ಯವಾಗಿ ಒಂದು ಕಲ್ಪನೆ ಇರೋದು ಆ ರೀತಿ. ಆದರೆ ಇಲ್ಲಿ ಬಂದಾಗ ನನಗೆ ತಿಳಿದು ಬಂತು ಎಷ್ಟು ವಿಧ ವಿಧವಾದ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಹೋಗಿ ಸೇವೆ ಸಲ್ಲಿಸಿದ್ದೀರಾ ಅಂತ. ನಮಗೆ ಗೊತ್ತಿರ್ಬೋದು ಬಾರ್ಡರ್ ಏರಿಯಾಸಲ್ಲಿ ಪಂಜಾಬ್ ರಾಜಸ್ಥಾನ್ ಅಂತ ರಾಜ್ಯಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೂ ಕೂಡ ಒಂದು ಆಕ್ಸಿಲರಿ ಫೋರ್ಸ್ ಆಗಿ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರೆ. ಅಂದರೆ ಹೋಮ್ ಗಾರ್ಡ್ಸು ಇಂಟರ್ನಲ್ ಸೆಕ್ಯೂರಿಟಿ ಒಂದೇ ಅಲ್ಲ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ದೇಶದ ಬಾರ್ಡರ್ಸ್ನ ಕಾಪಾಡೋ ಹೊಣೆ ಕೂಡ ತಗೊಂಡಿದ್ದಾರೆ ಹೋಮ್ ಗಾರ್ಡ್ಸ್. ಇದು ಇದರ ವಿಷಯ, ಈ ಒಂದು ದಳದ ವಿಶೇಷತೆ ಇದು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಟಿಜೆ ಉದೇಶ್ ಮಾತನಾಡಿ, ಇತ್ತೀಚೆಗೆ ನಡೆದ ಶಿರಾ ಉಪಚುನಾವಣೆ ಮತ್ತು COVID-19 ಲಾಕ್ಡೌನ್ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆ ವೇಳೆಯಲ್ಲಿ ಪೊಲೀಸರಿಗೆ ಹೆಗಲು ಕೊಟ್ಟು ಕೆಲಸ ನಿರ್ವಹಿಸಿದ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಪೊಲೀಸ್ ಅಗ್ನಿಶಾಮಕ ದಳದ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ಈ ಮೂವರು ಕಾಕಿ ತೊಟ್ಟು ತೋಳು ಮಡಚಿರುವ ಉದ್ದೇಶ ಶಿಸ್ತಿನ ಸಂಕೇತವಾಗಿದೆ. ಹೀಗಾಗಿ ಯಾವುದೇ ಸಮಯದಲ್ಲೂ ನಾಡು ಮತ್ತು ರಾಷ್ಟ್ರ ರಕ್ಷಣೆಗೆ ಸದಾ ಸಿದ್ಧರಿರುತ್ತೇವೆ ಎಂಬ ಸಂದೇಶವನ್ನ ಸಾರುತ್ತದೆ ಎಂದರು. ವೃತ್ತಿ ಧರ್ಮ ಮತ್ತು ವೃತ್ತಿ ನಿಷ್ಠೆ ಎರಡು ಬೇರೆ ಬೇರೆಯಾದರೂ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ಗೃಹ ರಕ್ಷಕರು ಸ್ವಯಂ ಸೇವಕರಾಗಿರುವುದರಿಂದ ಎಲ್ಲ ಇಲಾಖೆಗಳಲ್ಲೂ ಕರ್ತವ್ಯ ನಿಷ್ಠೆಯಿಂದ ಕೆಲಸ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಗೃಹ ರಕ್ಷಕರಿಗೆ ವೈಯಕ್ತಿಕ ಬದುಕು, ವೃತ್ತಿ ಜೀವನದ ಬದುಕು ಎರಡೂ ಒಂದೇ ಆಗಿರಬೇಕು. ಆದ್ದರಿಂದ ಕಾಕಿಗೆ ಕೆಟ್ಟ ಹೆಸರು ತರುವಂತಹ ಕೆಲಸ ಮಾಡದೆ ಉತ್ತಮ ಕೆಲಸ ನಿರ್ವಹಣೆ ಮಾಡಬೇಕೆಂದು ಕರೆ ನೀಡಿದ್ದರು. ನಾವು ಯಾವುದೇ ಕೆಲಸಕ್ಕೆ ಯಾವುದೇ ಟೈಮಲ್ಲಿ ನಾಡಿಗೋಸ್ಕರ ಅಂದರೆ ಗೃಹದ ನಮ್ಮ ಗೃಹ ಅಂದರೆ ನಾಡು ಅದಕ್ಕೋಸ್ಕರ ರಕ್ಷಣೆಗೆ ಸದಾ ಸಿದ್ಧರಿರ್ತೀವಿ ಅಂತೇಳಿ ಈ ಸಿಂಪಲ್ ಅಂದರೆ ಇದ್ರದ್ದು ಅರ್ಥ. ಅದರಿಂದ ನಾವು ಎಲ್ಲ ಕಾಲದಲ್ಲೂ ನೀವು ನಾವು ಮತ್ತು ಅಗ್ನಿಶಾಮಕದಲ್ಲಿ ಅಧಿಕಾರಿಗಳಿರ್ತೀವಿ, ಯಾರು ಯೂನಿಫಾರ್ಮ್ ಸರ್ವಿಸ್ ಸೇವೆ ಸಲ್ಲಿಸ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಎಲ್ಲ ಟೈಮಲ್ಲಿ ನಾವು ಸಿದ್ಧ ಹಸ್ತರಿರ್ತೀರಿ. ಯಾವುದಕ್ಕೆ? ನಾಡ ಮತ್ತು ರಾಷ್ಟ್ರದ ರಕ್ಷಣೆಗೆ ಸಿದ್ಧ ಹಸ್ತರಿದ್ದೀವಿ ಅಂತೇಳಿ ತೋರಿಸ್ಕೊಡುತ್ತಿದ್ದು. ಅದಕ್ಕೋಸ್ಕರ ನಾವು ಯಾವಾಗಲೂ ಏನಾಗಿರ್ತೀವಿ ಸಿದ್ಧಾಸ್ತಿರ್ತೀವಿ. ಇದು ಒಂದು. ಎರಡನೇದು, ಮೂರನೇದು ವೃತ್ತಿ ಧರ್ಮ ಮತ್ತು ವೃತ್ತಿ ನಿಷ್ಠೆ ಎರಡು ಒಂದೇನಾ ಬೇರೆ ಬೇರೆನ? ಬೇರೆ ಬೇರೆನ? ಒಂದೇನಾ? ಓಕೆ. ಎರಡು ಬೇರೆ ಬೇರೆ ಆದರೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಲು ಮತ್ತು ಜೇನು ಬೆರೆತಿರುತ್ತಲ್ಲ ಆ ರೀತಿ ವೃತ್ತಿ ಧರ್ಮ ಮತ್ತು ವೃತ್ತಿ ನಿಷ್ಠೆ. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಹಾಲಿಂಗಪ್ಪ ಎಸ್ ಲಂಗೋಟಿ ಮಾತನಾಡಿ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ಸಿವಿಲ್ ಡಿಫೆನ್ಸ್ ಈ ಮೂರು ಇಲಾಖೆಗಳಲ್ಲೂ ಕೂಡಿ ಕರ್ತವ್ಯ ನಿರ್ವಹಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು ಎಂದರು. ಪೊಲೀಸ್, ಆರ್ಟಿಒ, ಸಂಚಾರಿ ಠಾಣೆ, ಕಾರಾಗೃಹ ಮುಂತಾದ ಇಲಾಖೆಗಳಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುವ ಗೃಹ ರಕ್ಷಕ ದಳ ಸಿಬ್ಬಂದಿ ಶಿಸ್ತನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡ್ಮೆಂಟ್ ಆರ್ ಪಾತಣ್ಣ ಮಾತನಾಡಿ, ಪೊಲೀಸರ ಇಲಾಖೆಯೊಂದಿಗೆ ಗೃಹ ರಕ್ಷಕರು ಉತ್ತಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಗೃಹ ರಕ್ಷಕರು ಸಹ ಸಮಾಜದಲ್ಲಿ ಶಿಸ್ತನ್ನ ಕಾಪಾಡಲು ಶ್ರಮಿಸುತ್ತಿದ್ದಾರೆ ಎಂದರು. ಸಮಾಜದಲ್ಲಿ ಜಾತಿ, ಧರ್ಮ ಮತ್ತು ವೃತ್ತಿಯನ್ನ ಲೆಕ್ಕಿಸದೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜನರಿಗೆ ಗೃಹ ರಕ್ಷಕರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊರೋನಾ ವೈರಸ್ ಬಿಕ್ಕಟ್ಟಿನ ಸಮಯದಲ್ಲಿ ಸಮಾಜಕ್ಕಾಗಿ ಮಾಡಿರುವ ಸೇವಾ ಮನೋಭಾವನೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ. ಆರೋಗ್ಯಕರ ದೇಶವನ್ನ ರಕ್ಷಿಸಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ಹೇಳಿದರು. ಪ್ರಭಾರ ಘಟಕಾಧಿಕಾರಿ ಪ್ರಕಾಶ್ ಮೂರ್ತಿ ಗೃಹ ರಕ್ಷಕ ದಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿ ಮಂಡಿಸಿದರು. ಸಹಾಯಕ ಬೋಧಕ ವೈಎನ್ ಸುರೇಶ್ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಇದೇ ಸಂದರ್ಭದಲ್ಲಿ ತುಮಕೂರು ಪೊಲೀಸ್ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ತಿಪ್ಪೇಸ್ವಾಮಿ, ನಿವೃತ್ತ ಅಧೀಕ್ಷಕಿ ಎಂ ಚಂದ್ರಕಲಾ, ಡಿಎಆರ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸೈಯದ್ ಜಮ್ಶೀರ್, ನಿವೃತ್ತ ಗೃಹ ರಕ್ಷಕರಾದ ರಂಗಸ್ವಾಮಿಗೌಡ, ಎಚ್ ಮುದ್ದಯ್ಯ, ಚಂದ್ರಪ್ಪ ಅವರನ್ನ ಸನ್ಮಾನಿಸಲಾಯಿತು. 2021ನೇ ಹೊಸ ವರ್ಷಕ್ಕೆ ಗಣ್ಯರುಗಳು ಶುಭಾಶಯ ಕೋರಿದ್ದಾರೆ.
2021 ಹೊಸ ವರ್ಷವು ಯಾವುದೇ ರೋಗ ರುಜಿನಗಳಿಲ್ಲದೆ ಜನತೆಯು ನೆಮ್ಮದಿಯಿಂದ ಬಾಳ್ವೆ ನಡೆಸುವಂತಾಗಲಿ ಎಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಹೇಳಿದ್ದಾರೆ. 2020 ವರ್ಷವು ತುಂಬಾ ನೋವು ಅನುಭವಿಸುವಂತಹ ವರ್ಷವಾಗಿದ್ದು ಸಾಕಷ್ಟು ಮಹಾನ ನಾಯಕರುಗಳನ್ನ ಕಳೆದುಕೊಂಡಿದ್ದೇವೆ ಎಂದು ಗೌರಿಶಂಕರ್ ತಿಳಿಸಿದ್ದಾರೆ. ಹೊಸ ವರ್ಷವು ಎಲ್ಲರಿಗೂ ಶುಭವಾಗಲಿ ಎಂದು ಗೌರಿಶಂಕರ್ ಕೋರಿದರು. 2020 ವರ್ಷ ಏನಿತ್ತು ಎಲ್ಲ ಒಂದು ಕಡೆ ಇಡೀ ಪ್ರಪಂಚನೇ ಎಲ್ಲ ಒಂದು ಕಡೆ ನೋವು ತಿನ್ನುವಂಥ ವರ್ಷ ಅದು ಎಲ್ಲ ರಂಗದಲ್ಲೂ ಕೂಡ ಯಾವುದೇ ಶಿಕ್ಷಣ ತಗೊಳ್ಳಿ ಆರ್ಥಿಕ ತಗೊಳ್ಳಿ ಜೀವನ ಮಾಡುವಂಥ ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ಇರುತ್ತೆ ಮಾನವರಾಗಿದ್ದೀವಿ ಭೂಮಿ ಮೇಲೆ ಪ್ರತಿಯೊಬ್ಬರು ನೋವು ತಿಂದಿರುವಂಥ ವರ್ಷ ಅಂದರೆ 2020 ಮತ್ತು ಅನೇಕ ಜನ ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳನ್ನ ಕೂಡ ನಾವೆಲ್ಲ ಒಂದು ಕಡೆ ಕಳ್ಕೊಳ್ಳೋಂಥ ಕೆಲಸ ಆಯಿತು. ಎಲ್ಲಿ ಯಾವುದೋ ಕೊರೋನಾ ವೈರಸ್ ಅಂತ ಏನು ಇವತ್ತು ಮಹಾಮಾರಿ ಬಂದಿದೆಯೋ ಸಂಪೂರ್ಣವಾಗಿ ನಿರ್ಮೂಲನೆ ಆಗಲಿ ದೇವರು ಪ್ರಾರ್ಥನೆ ಮಾಡೋದು ಸಂಪೂರ್ಣವಾಗಿ ಈ ಕಾಯಿಲೆ ನಿರ್ಮೂಲನೆ ಆಗಿ ಪ್ರತಿಯೊಬ್ಬರು ಕೂಡ ಜನ ನೆಮ್ಮದಿ ಜೀವನ ಮಾಡಲಿಕ್ಕೆ ಹಿಂದೆ ಕೂಲಿನೋ ನಾರಿನೋ ಏನೋ ಗೊತ್ತಿಲ್ಲ ಜೀವನ ಮಾಡ್ಕೋತಿದ್ರು ಅದೇ ನಿಟ್ಟಿನಲ್ಲಿ ಜೀವನ ಮಾಡ್ಕೊಳ್ಳೋಕ್ಕೆ ದೇವರು ಆಶೀರ್ವಾದ ಮಾಡಬೇಕು. 2021 ವರ್ಷದ ಅಟ್ಲೀಸ್ಟ್ ಯಾವುದು ರೋಗ ರುಜಿನಗಳು ಬರ್ದಂಗೆ ಒಳ್ಳೆ ಮಳೆ ಬೆಳೆ ಹಾಕೊಂಡು ಜನ ಅವರವ್ರ ಮಟ್ಟಿಗೆ ಒಳ್ಳೆ ಜೀವನ ಮಾಡಲಿಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ಈ ನಾರಿನ ಎಲ್ಲರೂ ಸುಮಾರು 6 ಕೋಟಿ ಜನರ ಪರವಾಗಿ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಜೊತೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಜನತೆಗೆ 2021 ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಮೆಲ್ಲರ ಮೂಲಕ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. 2021 ವರ್ಷವು ಎಲ್ಲರಿಗೂ ಶುಭವಾಗಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಕೋರಿದರು. 2020 ವರ್ಷವು ಸಂಕಷ್ಟ ಸ್ಥಿತಿ ಉಂಟಾಗಿದ್ದು ಅದನ್ನು ಮರೆತು ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಸ್ವಾಗತಿಸೋಣ ಎಂದು ಹೇಳಿದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2020 ವರ್ಷವನ್ನು ಕಳೆದು ನಾವು ಇವಾಗ 2021 ಹೆಜ್ಜೆ ನಡೀತಾ ಇದ್ದೀವಿ. ಈ ಹೊಸ ವರ್ಷ ನಮಗೆಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆಗುತ್ತೆ, ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 2020 ವರ್ಷ ನಮಗೆಲ್ಲರಿಗೂ ಬಹಳಷ್ಟು ಸಂಕಷ್ಟದ ಸ್ಥಿತಿಯಲ್ಲಿ ನಾವಿದ್ವಿ. 2021 ವರ್ಷ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಯಾಕಂದರೆ ಈಗಾಗಲೇ COVID-19 ವ್ಯಾಕ್ಸಿನ್ ಈಗಾಗಲೇ ಅನೇಕ ದೇಶಗಳಲ್ಲಿ ಬಂದಿದೆ. ನಮ್ಮ ದೇಶದಲ್ಲೂ ಕೂಡ 4 ರಾಜ್ಯಗಳಲ್ಲಿ ಟ್ರಯಲ್ ರನ್ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಇನ್ನೊಂದು 2 ತಿಂಗಳೊಳಗೆ ಎಲ್ಲರಿಗೂ ಇರುವಂತಹ ಒಂದು ಒಳ್ಳೆಯ ಸಂದೇಶ ಮುಂದೆ ಬರ್ತಾ ಇದೆ. ಹಾಗಾಗಿ 2021 ವರ್ಷ ಒಳ್ಳೆಯದಾಗಲಿ. ಹೊಸ ವರ್ಷವು ಎಲ್ಲರಿಗೂ ಸಂಭ್ರಮ ಸಡಗರ ತರಲೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ ಕೋರಿದ್ದಾರೆ. 2021 ವರ್ಷವು ಹರ್ಷದಾಯಕ ವರ್ಷವಾಗಲೆಂದು ಸುರೇಶ್ ಗೌಡರು ಶುಭಾಶಯ ಹೇಳಿದರು. ಸಮಸ್ತ ಜನರಿಗೆ 2021 ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಿದ್ದೇನೆ. 2020 ಬಹಳ ಕಷ್ಟದ ದಿನಗಳನ್ನು ನಾಡಿನಾದ್ಯಂತ ವಿಶ್ವದಾದ್ಯಂತ ಜನ ಕರೋನಾ ಸಂಕಷ್ಟದಲ್ಲಿ ಸಿಲುಕಿದ್ರು. ಆದರೆ 2021 ಹರ್ಷದಾಯಕವಾಗಿರಲಿ, ಎಲ್ಲರಿಗೂ ಸಂತೋಷವನ್ನು ತರುವಂಥ ವರ್ಷ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದಿರುವುದರಿಂದ ಹಳ್ಳಿಗಳಲ್ಲಿ ದ್ವೇಷ ಅಸೂಯೆ ಬಿಟ್ಟು ಅಣ್ಣ ತಮ್ಮಂದಿರಂತೆ ಬಾಳ್ವೆ ನಡೆಸಿ ಎಂದು ಶಾಸಕ ಡಿಸಿ ಗೌರಿಶಂಕರ್ ಮನವಿ ಮಾಡಿದ್ದಾರೆ. ಚುನಾವಣಾ ಮುಗಿದಿರುವುದರಿಂದ ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರಂತೆ ಬಾಳ್ವೆ ನಡೆಸಬೇಕೆಂದು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗೌರಿಶಂಕರ್ ಅವರು, ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದಿದ್ದು ಇನ್ನು ಮುಂದೆ ಹಳ್ಳಿಗಳಲ್ಲಿ ದ್ವೇಷ ಅಸೂಯೆಗಳನ್ನ ಬಿಟ್ಟು ಸಹೋದರಂತೆ ಬಾಳ್ವೆ ನಡೆಸಬೇಕು ಎಂದು ಕೋರಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳೆದ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 112 ಆಯ್ಕೆಯಾಗಿದ್ದರು. ಆದರೆ ಈ ಬಾರಿ 296 ಜೆಡಿಎಸ್ ಬೆಂಬಲಿತರು ಆಯ್ಕೆಯಾಗಿದ್ದಾರೆ, ತಮಗೆ ಸಂತಸ ತಂದಿದೆ ಎಂದರು. ಬಹಳಷ್ಟು ಜೆಡಿಎಸ್ ಬೆಂಬಲಿತರು ಕಡಿಮೆ ಅಂತರದ ಮತಗಳಿಂದ ಪರಾಭವಗೊಂಡಿದ್ದಾರೆ ಎಂದರು. ಮೀಸಲಾತಿ ಪ್ರಕಟವಾದ ಆಧಾರದ ಮೇರೆಗೆ ಅಧಿಕಾರ ಚುಕ್ಕಾಣಿ ಹಿಡಿಯಲು ಸಾಧ್ಯ ಎಂದರು. ನನ್ನ ಇದರಲ್ಲಿ ಸುಮಾರು 350 ಜನ ಗೆಲ್ಲಬೇಕಾಗಿತ್ತು. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಕೆಲವು ಗ್ರಾಮಗಳಲ್ಲಿ ಜೆಡಿಎಸ್ 3 ಜನ 4 ಜನ 5 ಜನ ಒಂದೇ ಬ್ಲಾಕ್ನಲ್ಲಿ ಒಂದೇ ಕ್ಯಾಟಗರಿಗೆ ನಿಂತ್ಕೊಂಡು ನಮ್ಮಲ್ಲೇ ಫೈಟ್ ಮಾಡ್ಕೊಂಡು ಬೇರೆಯವ್ರ ಲಾಭ ಆಗೋಂಥ ಮಟ್ಟಕ್ಕೆ ಸುಮಾರು 10-12 ಜನ ಅದೇ ರೀತಿ ಸೋತಿರುವಂಥದ್ದು ಕೂಡ ಆಗಿದೆ ನಮ್ಮ ತಾಲೂಕಲ್ಲಿ. ಸೊ ಈ ನಿಟ್ಟಿನಲ್ಲಿ ಅತಿ ಹೆಚ್ಚು
ಬೆಂಬಲಿತ ಅಭ್ಯರ್ಥಿಗಳಿಗೆ ಕಳಿಸ್ಕೊಟ್ಟಂಥ ನಮ್ಮ ತುಮಕೂರು ಗ್ರಾಮಾಂತರ ಜನತೆಗೆ ವಿಶೇಷವಾಗಿ ನಾನು ನಮ್ಮ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಹೆಚ್ಚಿನದಾಗಿ ಆಯ್ಕೆಯಾಗಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮತ್ತು ಸೋತಿರೋರು ಕೂಡ ನಾನು ಎಲ್ರಿಗೂ ಮಾಹಿತಿ ಕೊಡುವಂಥದ್ದು, ಚುನಾವಣೆ ಮುಗಿತು, ರಿಸಲ್ಟ್ ಬಂದಾಯಿತು, ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಸ್ನೇಹ ಏನಿದೆಯೋ ಅದನ್ನ ಮತ್ತೆ ಅದೇ ರೀತಿ ಉಳಿಸ್ಕೊಂಡು ಹೋಗೋದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕಾಗ್ತದೆ. ಯಾಕೆಂದರೆ ದ್ವೇಷ ಹಸಿವೆ ಇವೆಲ್ಲ ಪಕ್ಕಕ್ಕಿಟ್ಟು ಚುನಾವಣೆ ಆದಮೇಲೆ ರಿಸಲ್ಟ್ ಯಾರೋ ಒಬ್ಬ ಗೆದ್ದ ಗ್ರಾಮ ಕೆಲಸ ಗ್ರಾಮ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ಒಬ್ಬನ ಕೆಲಸ ಕಲಿಸ್ಕೊಟ್ಟವ್ರೆ ಅದನ್ನ ಹೊರತುಪಡಿಸಿ ನೀವೆಲ್ಲ ಅಂತಂದಿರ್ತಾರೆ ಊರಲ್ಲಿ ಬದುಕಬೇಕು ಅಂತ ನಾನು ಎಲ್ರಿಗೂ ಮನವಿ ಮಾಡ್ತೀನಿ. ತುಮಕೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಗಳಲ್ಲಿ ಗೆಲುವು ಸಾಧಿಸಿದ ಜೆಡಿಎಸ್ ಬೆಂಬಲಿತರು ಶಾಸಕರ ನಿವಾಸಕ್ಕೆ ಆಗಮಿಸಿ ಶಾಸಕ ಗೌರಿಶಂಕರ್ ಅವರನ್ನ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಗೌರಿಶಂಕರ್ ಅವರು ಜೆಡಿಎಸ್ ಬೆಂಬಲಿತ ನೂತನ ಸದಸ್ಯರುಗಳಿಗೆ ಪಕ್ಷ ಶಾಲು ಹೊದಿಸಿ ಹಾರ ಹಾಕಿ ಅಭಿನಂದಿಸಿದರು. ನೂತನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಶಾಸಕರ ನಿವಾಸಕ್ಕೆ ತಂಡೋಪತಂಡವಾಗಿ ಬೆಳಗಿನಿಂದಲೇ ಮಧ್ಯಾಹ್ನದವರೆಗೂ ಆಗಮಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮ ಪಂಚಾಯತಿ ಅಧಿಕಾರ ಸೂತ್ರ ಬಿಜೆಪಿ ಹಿಡಿಯಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ, ಪಾವಗಡ, ಕೊರಟಗೆರೆ ತಾಲೂಕುಗಳಲ್ಲಿ ಬಿಜೆಪಿಯು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಖಾತೆಗಳನ್ನು ತೆರೆದಿದೆ ಎಂದು ಮಾಜಿ ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡರವರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ಗೌಡರವರು, ಗ್ರಾಮ ಪಂಚಾಯತಿ ಚುನಾವಣಾ ಫಲಿತಾಂಶ ಹಿನ್ನೆಲೆಯಲ್ಲಿ ಕುಣಿಗಲ್, ತಿಪಟೂರು, ತುಮಕೂರು, ತುರುವೇಕೆರೆ, ಶಿರಾ ಈ ತಾಲೂಕುಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದರು. ಈ ತಾಲೂಕುಗಳಲ್ಲಿ ಬಿಜೆಪಿಯು ತನ್ನ ಖಾತೆಗಳನ್ನು ತೆರೆದಿದೆ ಎಂದರು. ಇದೇ ತಾಲೂಕಿನ ವಿವಿಧ ಪಂಚಾಯತಿಗಳಲ್ಲಿ ಗೆದ್ದವರನ್ನ ಸುರೇಶ್ ಗೌಡರು ಅಭಿನಂದಿಸಿದರು. ಪಂಚಾಯತಿಗಳಲ್ಲಿ ನಮಗೆ ಬಂದಿರೋ ವರದಿ ಪ್ರಕಾರ ಕುಣಿಗಲ್ ಇರ್ಬೋದು, ತಿಪಟೂರು ಇರ್ಬೋದು, ಚಿಕ್ಕನಾಗ್ನಹಳ್ಳಿ ಇರ್ಬೋದು, ಗುಬ್ಬಿ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, ಸಿರಾ ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಇವತ್ತು ಕೊರಟಗೆರೆ ಮತ್ತು ಮಧುಗಿರಿ, ಪಾವಗಡ ಇಲ್ಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರು ಯಾವಾಗಲೂ ನಮ್ಮ ಖಾತೆನೇ ಓಪನ್ ಆಗ್ತಿರಲಿಲ್ಲ. ಇವತ್ತು ಪಾವಗಡದಲ್ಲಿ ಸುಮಾರು 80 ಜನ ಅಭ್ಯರ್ಥಿಗಳನ್ನು ಹಾಕಿದರು, 40 ಜನ ಅಲ್ಲಿ ಗೆದ್ದಿದ್ದಾರೆ. ಹೀಗೆ ನಮ್ಮಲ್ಲಿ ಇವತ್ತು ನಮ್ಮ ಕೊರಟಗೆರೆಯಲ್ಲೂ ಕೂಡ ಸುಮಾರು ಒಂದು 60-70 ಜನ ಸದಸ್ಯರು ಗೆದ್ದಿರುವಂಥದ್ದು ನಾವು ನೋಡ್ತಿದ್ದೇವೆ. ಮಧುಗಿರಿಯಲ್ಲೂ ಕೂಡ ನನಗಿನ್ನೂ ವರದಿ ಬಂದಿಲ್ಲ. ಜಿಲ್ಲೆಯಲ್ಲಿ ಎಲ್ಲ ಕಡೆ ಬಿ ಜೆ ಪಿ ಖಾತೆಗಳನ್ನು ತೆರೆಯುವಂಥದ್ದು ಪ್ರಾರಂಭ ಆಗಿದೆ. ವಿಶೇಷವಾಗಿ 3 ತಾಲೂಕಲ್ಲಿ, ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ ಸಂಪೂರ್ಣವಾಗಿ ಬಿ ಜೆ ಪಿ ನಾವು ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತಹ ಒಂದು ಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಅದರಿಂದ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಪಾರ್ಲಿಮೆಂಟ್ ಚುನಾವಣೆ ನಂತರ ಇಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡು ಶಿರಾದಲ್ಲೂ ಕೂಡ ಚುನಾವಣೆ ಗೆದ್ದ ಹೋದ ವರ್ಷದಲ್ಲಿ, ಈ ವರ್ಷವೂ ಕೂಡ ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ, ಗ್ರಾಮ ಪಂಚಾಯತಿ ಚುನಾವಣೆ ನಡೆದಿದೆ. ಆಲ್ಮೋಸ್ಟ್ ಆಲ್ ನಾವು ಕುಣಿಗಲ್ಲು, ಮಧುಗಿರಿ, ಕುಣಿಗಲ್ಲು, ತುಮಕೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಮತ್ತು ತಿಪಟೂರು ಈ 6 ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವಂಥದ್ದನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. ಮತ್ತು ಈ 3 ತಾಲೂಕುಗಳು ಮಧುಗಿರಿ, ಪಾವಗಡ, ಕೊರಟಗೆರೆ ನಾವು ನಿರೀಕ್ಷೆಗೆ ಮೀರಿ ಸ್ಥಾನಗಳಲ್ಲಿ ಗೆಲ್ಲುವಂಥ ಸ್ಥಿತಿಯನ್ನು ನಾವು ಕಾಣ್ತಿದ್ದೇವೆ. ಬೆಳಗುಂಬ ಗ್ರಾಮ ಪಂಚಾಯತಿಗೆ ಕುಂದೂರು ಕ್ಷೇತ್ರದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ರಾಮಚಂದ್ರಪ್ಪ 3ನೇ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಪಡೆದಿದ್ದಾರೆ. ಬೆಳಗುಂಬ ಗ್ರಾಮ ಪಂಚಾಯತಿಯ ಕುಂದೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಬೆಂಬಲಿತ ರಾಮಚಂದ್ರಪ್ಪ ಅವರು ಈ ಬಾರಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಪಡೆದಿದ್ದಾರೆ. ರಾಮಚಂದ್ರಪ್ಪ ಅವರು ಈ ಹಿಂದೆ 2 ಬಾರಿ ಸದಸ್ಯರಾಗಿ ಆಯ್ಕೆಯಾಗಿ ಈ ಬಾರಿ 753 ಮತಗಳನ್ನು ಪಡೆಯುವ ಮೂಲಕ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ತಾವು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ರಾಮಚಂದ್ರಪ್ಪ ಹೇಳಿದ್ದಾರೆ. ರಾಮಚಂದ್ರಪ್ಪ ಅವರ ಸಿಂಡಿಕೇಟ್ ಸದಸ್ಯರುಗಳಾದ ರಮೇಶ್ ಮಂಗಳಮ್ಮ ಚೌಡಪ್ಪ ಅವರು ಆಯ್ಕೆಯಾಗಿದ್ದಾರೆ. ಈ ಮೂವರು ಮಾಜಿ ಶಾಸಕ ಸುರೇಶ್ ಗೌಡರವರಿಗೆ ಪುಷ್ಪಮಾಲೆ ಹಾಕಿ ತಮ್ಮ ಗೆಲುವಿಗೆ ಕಾರಣರಾಗಿದ್ದಕ್ಕೆ ಅಭಿನಂದಿಸಿದ್ದಾರೆ. ರಾಮಚಂದ್ರ ಅಂತೇಳಿ ಬೆಳಗುಂಬ ಗ್ರಾಮ ಪಂಚಾಯತಿಯ ಕುಂದೂರು ಕ್ಷೇತ್ರದ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 753 ಓಟುಗಳಿಂದ ನಾನು ವಿಜೇತರಾಗಿದ್ದೇನೆ. ನಮ್ಮ ಗ್ರಾಮದ ಕುಂದು ಕೊರತೆಗಳನ್ನು ಬಗೆಹರಿಸಿ ಪಕ್ಷಾತೀತವಾಗಿ ಕೆಲಸಗಳನ್ನು ಮಾಡೋಕ್ಕೆ ಇಚ್ಛೆಪಡ್ತೇನೆ. ಕುಂದೂರು ಕ್ಷೇತ್ರದ 4 ಅಭ್ಯರ್ಥಿಗಳು ಅಲ್ಲಿ ಇದ್ದು ಅದರಲ್ಲಿ ನಮ್ಮ ಸಿಂಡಿಕೇಟು 3 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇನ್ನೊಂದು ಅಭ್ಯರ್ಥಿ ಹತ್ತೋಟಲ್ಲಿ ಸೋತಿದೆ. 3ನ ಮಂಗಳಮ್ಮ, ಚೌಡಪ್ಪ 1, ರಾಮಚಂದ್ರ ಅಂತ ನಾನು ಹಾಗೂ ರಮೇಶ್ ಡಿ ಈ 3 ಸಹ ಹೆಚ್ಚಿನ ಮತಗಳನ್ನು ಗಳಿಸಿ ಜಯಶೀಲರಾಗಿದ್ದೇವೆ. ಅದು ಗ್ರಾಮದ ಏನೇ ಕುಂದು ಕೊರತೆಗಳಿರಲಿ ನಮ್ಮ ಸುರೇಶ್ ಗೌಡರು ಆಶೀರ್ವಾದದೊಂದಿಗೆ ನಮ್ಮ ಗ್ರಾಮದ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತೇವೆ. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಿನಂದಿಸಿದರು.
ಗ್ರಾಮೀಣರು ತೋರಿಸಿರುವ ಈ ಐತಿಹಾಸಿಕ ಬೆಂಬಲ ತಮ್ಮ ಜವಾಬ್ದಾರಿ ಹೆಚ್ಚಿಸಿದ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ರಾಜಕೀಯ ಬದುಕನ್ನ ಮುಡಿಪಾಗಿಡುವುದಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಘೋಷಿಸಿದರು. ನೂತನವಾಗಿ ಆಯ್ಕೆಯಾಗಿರುವ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪರಾಜಿತ ಅಭ್ಯರ್ಥಿಗಳನ್ನ ಅಭಿನಂದನೆ ಸಲ್ಲಿಸಲು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ಈ ಹಿಂದೆಂದು ಈ ಪ್ರಮಾಣದಲ್ಲಿ ಗ್ರಾಮೀಣರ ಬೆಂಬಲ ವ್ಯಕ್ತವಾದ ನಿದರ್ಶನವಿಲ್ಲ. ಹೆಚ್ಚೆಂದರೆ 12-14 ಪಂಚಾಯಿತಿಗಳಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯವಾಗಿತ್ತು. ಆದರೆ ಈಗ ಎಲ್ಲ 29 ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿ ಅಧಿಕಾರ ಹಿಡಿಯುತ್ತಿರುವುದು ದಾಖಲೆ ಆಗಿದೆ ಎಂದರು. ಅಭೂತಪೂರ್ವ ಬೆಂಬಲ ನೀಡಿರುವ ಜನರಿಂದ ನಿರೀಕ್ಷೆಯೂ ಹೆಚ್ಚಿರುತ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕರ್ತವ್ಯ ನಿರ್ವಹಿಸಬೇಕು. ನೂತನ ಸದಸ್ಯರ ಹಕ್ಕು ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ 3 ದಿನಗಳ ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಪಕ್ಷಾತೀತವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆಳವಾದ ಜ್ಞಾನ ಹೊಂದಿರುವವರನ್ನ ಕರೆಸಿ ಮಾಹಿತಿ ಕೊಡಿಸಲಾಗುವುದು. ಅದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಆಹ್ವಾನಿಸಿ ತರಬೇತಿ ನೀಡಲಾಗುವುದು. ಪ್ರತಿ ವರ್ಷ ಈ ಕಾರ್ಯಾಗಾರ ನಡೆಸಲು ನಿರ್ಧರಿಸಿದ್ದು ಇದರಿಂದ ವೈಯಕ್ತಿಕ ಮೌಲ್ಯಮಾಪನ ಮಾಡಿಕೊಂಡಂತಾಗುತ್ತದೆ ಎಂದು ವಿವರಿಸಿದರು. ನಂತರ ಸುಧಾಕರ್ ಅವರು ಎಲ್ಲ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದು ಗಮನ ಸೆಳೆಯಿತು. ಸಚಿವ ಸುಧಾಕರ್ ವಿರುದ್ಧ ಕಿಡಿಕಾರಿರುವ ಕೆಪಿಸಿಸಿ ಸದಸ್ಯ ವಿನಯ್ ಶಾಮ್ಯ, ಸಚಿವರು ಎಲ್ಲ ಪಂಚಾಯಿತಿಗಳಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುತ್ತದೆ ಎಂದು ಹೇಗೆ ಹೇಳುತ್ತಿದ್ದಾರೆ? ಹಾಗೆ ಏನಾದರೂ ನಡೆದರೆ ಮೀಸಲಾತಿ ವಿಷಯಗಳಲ್ಲಿ ಸಚಿವರು ಅಧಿಕಾರ ಹಾಗೂ ಸರ್ಕಾರವನ್ನ ದುರ್ಬಳಕೆ ಮಾಡಿಕೊಂಡಂತೆ. ಕ್ಷೇತ್ರದ ಜನರು ಇದನ್ನ ಒಪ್ಪುವುದಿಲ್ಲ. ಕ್ಷೇತ್ರದ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸುತ್ತೇನೆ. ಸದ್ಯದಲ್ಲೇ ಕಾಂಗ್ರೆಸ್ ವತಿಯಿಂದ ಸಮಾವೇಶ ಮಾಡಲಾಗುವುದು ಎಂದರು. ಮುಂದಿನ 5 ವರ್ಷಗಳು ಅವರ ನಡವಳಿಕೆ ಇರಬೇಕು, ಯಾವ ರೀತಿ ಜನಪರವಾದಂತ ಕೆಲಸಗಳು ಅವರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರತಿಜ್ಞಾ ವಿಧಿಯನ್ನು ಕೂಡ ನಾವು ಬೋಧನೆ ಮಾಡುವಂತ ಕೂಡ ಇವತ್ತು ಇರ್ತದೆ. ಮತ್ತು ಅವರು ಗ್ರಾಮ ಪಂಚಾಯತಿ ಸದಸ್ಯರಾದಮೇಲೆ ಅವರಿಗೆ 3 ದಿನಗಳು ತರಬೇತಿಯನ್ನು ಕೂಡ ಕೊಡುವಂಥ ಕೆಲಸ ಆಗುತ್ತೆ ಪಕ್ಷದಿಂದ. ಮತ್ತು ಅವರ ನಡವಳಿಕೆ ಹೇಗಿರಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಬೇಕು, ಆಡಳಿತ ಅಂದರೆ ಏನು, ಅಭಿವೃದ್ಧಿ ಅಂದರೆ ಏನು, ಇವೆಲ್ಲದರ ಬಗ್ಗೆ ಅವರಿಗೆ 3 ದಿವಸಗಳು ಕಾರ್ಯಾಗಾರವನ್ನು ಮಾಡ್ತಾರೆ. ಮತ್ತು ಕೆಲವರನ್ನು ಕೆಲವು ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಇವತ್ತು ಟಾಯ್ಲೆಟ್ ಪಿಟ್ಸು ಮತ್ತು ಬಡವರಿಗೆ ಮನೆಗಳು ಯಾವ ರೀತಿ ಒಳ್ಳೆ ಕಡೆ ಎಲ್ಲಿ ಮನೆಗಳನ್ನು ಕಟ್ಸಿದ್ದಾರೆ, ಯಾವ ರೀತಿ ಕಟ್ಸ್ಕೊಡ್ಬೇಕು, ಒಂದು ಲೇಔಟ್ ಮಾಡಿದ್ರೆ ಆ ಲೇಔಟ್ ಹೇಗಿರ್ಬೇಕು, ಬೀದಿ ದೀಪಗಳು ಹೇಗಿರ್ಬೇಕು, ಚರಂಡಿ ವ್ಯವಸ್ಥೆ ಹೇಗಿರ್ಬೇಕು, ಇದೆಲ್ಲದರ ಬಗ್ಗೆ ಕೂಡ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಒಂದು ತರಬೇತಿಯ ಮೂಲಕ ಕೊಡೋದಕ್ಕೆ ಇವತ್ತು ಅವರಿಗೆ ಮೊದಲು ಫಸ್ಟ್ ಡೇ ಅವರಿಗೆ ಮೊದಲು ಅಭಿನಂದನೆ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣಮೂರ್ತಿ, ನಾಗರಾಜು, ನವೀನ್ ಕಿರಣ್, ರಂಗಪ್ಪ, ನಾಗೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ, ಇನ್ನು ಹಲವಾರು ಮಂದಿ ಉಪಸ್ಥಿತರಿದ್ದರು. ಎಂ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಳಗುಂಬ ಗ್ರಾಮ ಪಂಚಾಯತಿಗೆ ಬಿಜೆಪಿ ಬೆಂಬಲಿತರಾದ ಬಿಕೆ ಗಾಯತ್ರಿ ರವರು 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ತುಮಕೂರು ಸಮೀಪದ ಬೆಳಗುಂಬ ಗ್ರಾಮ ಪಂಚಾಯತಿಗೆ ಬಿಜೆಪಿ ಬೆಂಬಲಿತರಾದ ಎಚ್ಎಂಎಸ್ ಸ್ವಾಮಿ ರವರ ಪತ್ನಿ ಬಿಕೆ ಗಾಯತ್ರಿ ರವರು 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಬಿಕೆ ಗಾಯತ್ರಿ ಸೇರಿದಂತೆ ಬಿಕೆ ಯಶಸ್ವಿನಿ, ರಹಿಮಾಜಿ, ಈ 3 ಜಯಭೇರಿ ಸಾಧಿಸಿದ್ದಾರೆ. 573 ಮತ ಪಡೆದು 2ನೇ ಬಾರಿಗೆ ಆಯ್ಕೆಯಾಗಿರುವ ಬಿಕೆ ಗಾಯತ್ರಿ ರವರು ತಮಗೆ ಹಾಗೂ ತಮ್ಮ ತಂಡದ 3ರಿಗೂ ಮತ ನೀಡಿ ಗೆಲ್ಲಿಸಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಳಗುಂಬ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಲು ಬಯಸುತ್ತೇನೆ. ನಾನು 1ನೇ ಬಾರಿ ಗೆದ್ದು ಮತ್ತೆ 2ನೇ ಬಾರಿ ಬೆಳಗುಂಬ ವಾರ್ಡ್ 1ನಲ್ಲಿ ಗೆದ್ದು ನಾನು ಒಬ್ಬಳೇ ಅಲ್ಲ, ರಹೀಂ ಬಿ ಮತ್ತು ಯಶಸ್ವಿನಿ ಬಿ ಕೆ ನಮ್ಮ 3ರ ಗೆಲುವು ಹೈಯೆಸ್ಟ್ ಓಟಿಂದ ಗೆದ್ದಿದ್ದೀವಿ. ಸೊ ನಿಮ್ಮ ಎಲ್ಲರೂ ಸೇವೆಗೆ ನಮ್ಗೆ ಅವಕಾಶ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿಯೇ ತಮ್ಮ ತಂಡವು ಗೆಲುವು ಸಾಧಿಸಲು ಸಾಧ್ಯವಾಯಿತು ಎಂದರು. ಬಿಕೆ ಯಶಸ್ವಿನಿ ರವರು 478 ಮತ ಪಡೆದರೆ ರಹಿಮಾ ಬಿ ರವರು 312 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬಾಣವಾಡಿ ಗ್ರಾಮ ಪಂಚಾಯಿತಿಯ ಪಾಲನಹಳ್ಳಿ ಹಾಗೂ ಬಿಟ್ಟಸಂದ್ರ ಕ್ಷೇತ್ರದಲ್ಲಿ ಮಹಿಳೆಯರು ಮೇಲುಗೈ ಸಾಧಿಸಿದ್ದಾರೆ. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬಾಣವಾಡಿ ಗ್ರಾಮ ಪಂಚಾಯಿತಿಯ ಪಾಲನಹಳ್ಳಿ ಹಾಗೂ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಮಹಿಳೆಯರು ಪಾರಿನ ನಡೆದಿದ್ದಾರೆ. ಪಾಲನಹಳ್ಳಿ ವಾರ್ಡಿನಿಂದ ಮಮತಾ ಮಂಜುನಾಥ್ 153 ಮತ ಪಡೆದು ಸಮೀಪದ ಪ್ರತಿಸ್ಪರ್ಧಿ ಪಾರ್ವತಮ್ಮರವರನ್ನ ಹಿಂದಿಕ್ಕಿದ್ದಾರೆ. 6 ಮತಗಳ ಅಂತರದಿಂದ ಮಮತಾ ಮಂಜುನಾಥ್ ಜಯಗಳಿಸಿದರೆ ಬಿಟ್ಟಸಂದ್ರ ಪಂಚಾಯಿತಿಯಿಂದ ಚನ್ನೋಹಳ್ಳಿ ಅನುಸೂಚಿತ ಜಾತಿ ವಿಭಾಗದಿಂದ ಸ್ಪರ್ಧಿಸಿದ್ದ ಸರೋಜಮ್ಮ ನರಸಿಂಹಮೂರ್ತಿ 96 ಮತಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಇನ್ನು ಪಾಲನಹಳ್ಳಿ ಮಠದ
ಡಾಕ್ಟರ್ ಶ್ರೀ ಸಿದ್ದರಾಜು ಮಾ ಸ್ವಾಮೀಜಿರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆ ಗ್ರಾಮಗಳಲ್ಲಿ ವೈಷಮ್ಯ ಉಂಟು ಮಾಡುತ್ತವೆ, ಆದರೆ ಚುನಾವಣೆ ಮುಂಚಿತವಾಗಿ ಏನೇ ಇದ್ದರೂ ನಂತರ ಸೌಹಾರ್ದಮಯವಾದ ವಾತಾವರಣ ಉಂಟು ಮಾಡಬೇಕು, ಗ್ರಾಮದ ಅಭಿವೃದ್ಧಿಗೆ ನೆರವಾಗಬೇಕು. ಇಂದು ನಮ್ಮ ಗ್ರಾಮದಲ್ಲಿ ಮಹಿಳಾ ಸಬಲೀಕರಣ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಗಿದೆ. ಮಮತಾ ಮಂಜುನಾಥ್ ಹಾಗೂ ಸರೋಜಮ್ಮರವರಿಗೆ ನನ್ನ ಆಶೀರ್ವಾದದ ಜೊತೆ ಜನರ ಆಶೀರ್ವಾದವಾಗಿದೆ ಎಂದರು. ಇವತ್ತಿನ ಒಂದು ಸುದೀರ್ಘದಲ್ಲಿ ಗ್ರಾಮ ಪಂಚಾಯಿತಿ ಎಂಬತಕ್ಕಂತಹ ಒಂದು ಚುನಾವಣೆ ಇಡೀ ಕರ್ನಾಟಕದಾದ್ಯಂತ ನಡೆದಿದೆ, ಫಲಿತಾಂಶವೂ ಕೂಡ ಹೊರಬಿದ್ದಿದೆ. ಆದರೆ ಊರಿನ ಒಕ್ಕೂಟಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಇದರಲ್ಲಿ ಸೋಲು ಮತ್ತು ಗೆಲುವು ಅನ್ನುವುದು ಅದು ಸಾಮಾನ್ಯ. ಅದರಿಂದಾಗಿ ಸೋತವರು ಅವರು ದ್ವೇಷಗಳಲ್ಲ ಅನ್ನುವಂತಹ ನಿಟ್ಟಲ್ಲಿ, ಗೆದ್ದವರು ದ್ವೇಷಗಳಲ್ಲ ಅನ್ನುವಂಥ ನಿಟ್ಟಲ್ಲಿ ಸಮಾನತ್ವ ಬಹಳ ಮುಖ್ಯ. ಗ್ರಾಮ ಹಳ್ಳಿಯಿಂದ ಡೆಲ್ಲಿ ಅಂತ ಇಂದಿನ ಒಂದು ನಾಳ್ನುಡಿ ಇದೆ. ಈ ಒಂದು ಗ್ರಾಮದಲ್ಲಿ ಸರ್ವರೂ ಕೂಡ ಸಮಾನತೆಯ ಒಂದು ಸೂಚಿಯಲ್ಲಿ ಸೋಲು ಗೆಲುವು ಅನ್ನುವುದು ಸಹಜ. ಇದರಲ್ಲಿ ಬಾಂಧವ್ಯ ಮೈತ್ರಿಕೂಟಗಳು, ಸಹೋದರ ಬಾಂಧವ್ಯಗಳು, ಒಂದು ಗ್ರಾಮ ಅಂದ ಮೇಲೆ ಸರ್ವ ಸಮುದಾಯಗಳು, ಸರ್ವ ಒಕ್ಕೂಟಗಳು, ಸರ್ವ ದ್ವೇಷ ಮತ್ತು ಸಮಾನತ್ವದ ಬಾಂಧಿತ್ವದಲ್ಲಿ ಸಮಾನತ್ವೆಯ ಅಕ್ಸೂಚಿಯ ಕೋನದಲ್ಲಿ ನಾವೆಲ್ಲರನ್ನು ನಡೆದುಕೊಳ್ಳುವುದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಶಿಡ್ಲಘಟ್ಟ ತಾಲೂಕಿನ ಇತಿಹಾಸದಲ್ಲೇ 268 JDS ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಆಯ್ಕೆಯಾಗಿದ್ದಾರೆ ಎಂದು JDS ಮುಖಂಡ ಮೇಲೂರು BN ರವಿಕುಮಾರ್ ಹೇಳಿದ್ದಾರೆ. ಕಳೆದ ಹಲವಾರು ವರ್ಷಗಳ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಂದಿ JDS ಬೆಂಬಲಿತರನ್ನ ಶಿಡ್ಲಘಟ್ಟ ಕ್ಷೇತ್ರದ ಜನತೆ ಬೆಂಬಲಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು JDS ಮುಖಂಡ ಮೇಲೂರು BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ಕ್ಷೇತ್ರದ ಒಟ್ಟು 30 ಗ್ರಾಮ ಪಂಚಾಯಿತಿಗಳಲ್ಲಿ 460 ಮಂದಿ JDS ಬೆಂಬಲಿತರು ಸ್ಪರ್ಧಿಸಿದ್ದರು. ಅವರಲ್ಲಿ 268 ಮಂದಿ ಜನರ ಆಶೀರ್ವಾದದೊಂದಿಗೆ ಜಯಶೀಲರಾಗಿದ್ದಾರೆ. 11 ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ ಬಹುಮತ ಸಿಕ್ಕಿದೆ, 4ರಲ್ಲಿ ಸಮಬಲರಾಗಿದ್ದೇವೆ. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರ ಸ್ವಗ್ರಾಮ ಹಂಡಿಗನಾಳ ಗ್ರಾಮ ಪಂಚಾಯಿತಿ JDS ಪಾಲಾಗಿರುವುದು ಸಂತಸ ತಂದಿದೆ ಎಂದರು. ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ದುರಾಡಳಿತವನ್ನ ವಿರೋಧಿಸಿ 2003ರಲ್ಲಿ ರಾಜಕಾರಣವನ್ನ ಪ್ರವೇಶಿಸಿದೆ. ಅಧಿಕಾರ ಅಥವಾ ಹಣ ಬಯಸಿ ರಾಜಕಾರಣಕ್ಕೆ ಬರಲಿಲ್ಲ. ಜನರ ನೋವನ್ನ ನಿವಾರಿಸುವುದು, ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ನನ್ನ ಧ್ಯೇಯ. ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದವರು ಜನಸೇವೆ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ JDS ಪಕ್ಷವನ್ನ ಗೆಲ್ಲಲು ಸಹಕರಿಸಬೇಕೆಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಂಕ ಮುನಿಯಪ್ಪ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಮುಖಂಡ BN ರವಿಕುಮಾರ್ ಜನರಲ್ಲಿ ಬೆರೆತು ವಿಶ್ವಾಸ ಗಳಿಸಿರುವುದಕ್ಕೆ ಈ ಚುನಾವಣೆ ಫಲಿತಾಂಶವೇ ನಿರ್ದೇಶನ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆ JDS ಪಕ್ಷವನ್ನ ಸಂಪೂರ್ಣವಾಗಿ ಬೆಂಬಲಿಸುವವರು ಎಂದು ಹೇಳಿದರು. ಮುಖಂಡ ಶ್ರೀರಾಮರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರು ವಿನಯವಂತರಾಗಿ ಜನಸೇವೆ ಮಾಡಿ ಆಗ ಮುಂಬರುವ ಚುನಾವಣೆಗಳಲ್ಲಿ JDS ಪಕ್ಷವನ್ನ ಜನರೇ ಬೆಂಬಲಿಸುತ್ತಾರೆ. ಚಿಲಕಲ ನೇರ್ಕು ಹೋಬಳಿಯಲ್ಲಿನ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 JDS ಪಾಲಾಗಿದೆ. ಜನರ ಋಣ ತೀರಿಸುವ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ PLD ಬ್ಯಾಂಕ್ನ ಅಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ MK ರಾಜಶೇಖರ್, ಡಾಕ್ಟರ್ ಧನಂಜಯ ರೆಡ್ಡಿ, ಗೋಪಾಲ್, KS ಮಂಜುನಾಥ್, ಶಿವಕುಮಾರ್ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಪಂಚಾಯಿತಿಗಳಲ್ಲಿ ಅಧಿಕಾರ ಹಿಡಿಯಲಾಗುವುದೆಂದು ಮಾಜಿ ಶಾಸಕ KP ಬಚ್ಚೇಗೌಡ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಪಂಚಾಯಿತಿಗಳಲ್ಲಿ ಅಧಿಕಾರ ನಡೆಸಲಾಗುವುದು ಎಂದು ಮಾಜಿ ಶಾಸಕರಾದ KP ಬಚ್ಚೇಗೌಡ ಹೇಳಿದರು. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಸ್ಟೂರು ಗ್ರಾಮದಲ್ಲಿ JDS ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕರನ್ನ ಸನ್ಮಾನಿಸಲಾಯಿತು. ತದನಂತರ ಮಾತನಾಡಿದ ಮಾಜಿ ಶಾಸಕ KP ಬಚ್ಚೇಗೌಡ, ಮೊದಲು ಕ್ಷೇತ್ರದಲ್ಲಿ ಎರಡನೇ ಪಕ್ಷಗಳ ಸ್ಪರ್ಧೆ ಇತ್ತು, ಆಗ ಪಕ್ಷೇತರ ಅಭ್ಯರ್ಥಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ನಡೆಸುತ್ತಿದ್ದೆವು. ಆದರೆ ಈಗ 3 ಪಕ್ಷಗಳ ಬೆಂಬಲದೊಂದಿಗೆ ಸ್ಪರ್ಧೆ ನಡೆಸಿದ್ದು ಹೊಂದಾಣಿಕೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಅಧಿಕಾರ ಹಿಡಿಯಬೇಕಾಗಿದೆ ಎಂದರು. ಕ್ಷೇತ್ರದಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ JDS ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಗೆಲ್ಲಿಸಿದ ಮತದಾರರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೆಯೇ 2020ರ ವರ್ಷದಲ್ಲಿ ಕೊರೋನಾ ಅತಿವೃಷ್ಟಿ ಸೇರಿದಂತೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳಾಗಿದ್ದು ಈ ವರ್ಷ ಅದೆಲ್ಲವೂ ದೂರಾಗಲಿ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದು ಫಲಿತಾಂಶ ಘೋಷಣೆಯಾಗಿದೆ. ಬಹಳಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯ. ಈ ಹಿಂದೆ ಕೇವಲ 2 ಪಕ್ಷಗಳಿತ್ತು, ಜೊತೆಗೆ ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇತ್ತು. ಇವತ್ತು 3 ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅಧಿಕೃತವಾಗಿ ಪಕ್ಷದ ಅಭ್ಯರ್ಥಿಗಳು ಅಂತ ಹೇಳ್ಕೊಳ್ಳದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಒಂದಲ್ಲ ಒಂದು ಪಕ್ಷದ ಬೆಂಬಲದಿಂದ ಸ್ಪರ್ಧಿಸಿರ್ತಾರೆ. ಇವತ್ತು ಮುಸ್ಟೂರು ಗ್ರಾಮದಲ್ಲಿ 6 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು, 6 ಗೆಲ್ತದೆ ಅನ್ನೋದು. ಇವತ್ತು 4 ಜನ ಗೆದ್ದು ಬಂದಿದ್ದಾರೆ. ಅದರಿಂದ ಮುಂದೆ ಆ ಮೀಸಲಾತಿಗೆ ಅನುಗುಣವಾಗಿ ಸ್ಥಳೀಯ ಪರಿಸ್ಥಿತಿಗಳ ಅನುಗುಣವಾಗಿ
ಹೊಂದಾಣಿಕೆ ಮಾಡಿಕೊಂಡೇ ನಾವು ಗ್ರಾಮ ಪಂಚಾಯತಿಗಳ ಅಧಿಕಾರ ಹಿಡಿಬೇಕಂತ ಪರಿಸ್ಥಿತಿ ಇದೆ. ಯಾವುದೇ ಪಕ್ಷದವರಾಗಿರ್ಬೋದು ಸಂಪೂರ್ಣ ಬಹುಮತ ಪಡೆಯತಕ್ಕಂಥ ಗ್ರಾಮ ಪಂಚಾಯತಿ ಬಹಳ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸ್ಥಳೀಯವಾಗಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.